ಬಾಸ್ 8ರ ವಿನ್ನರ್ ಲ್ಯಾಗ್ ಮಂಜು ದಿವ್ಯಾ ಸುರೇಶ್ ಜೊತೆಗಿನ ಗೆಳೆತನದ ಬಗ್ಗೆ ಮಾತನಾಡಿದ್ದು, ಅವರು ನನ್ನ ಬೆಸ್ಟ್ ಫ್ರೆಂಡ್. ಬಿಗ್ ಬಾಸ್ ಶೋಗೆ ಹೋದಾಗ ನಮ್ಮವರು ಅಂತ ಯಾರೂ ಇರೋದಿಲ್ಲ. ಆ ಸಮಯದಲ್ಲಿ ನಮ್ಮ ಭಾವನೆಗೆ ಸ್ಪಂದಿಸುವವರು ಫ್ರೆಂಡ್ಸ್ ಆಗ್ತಾರೆ ಎಂದಿದ್ದಾರೆ. ಶುಭ, ದಿವ್ಯಾ ಸುರೇಶ್ ಮತ್ತು ರಾಜೀವಣ್ಣ ಎಲ್ಲರೂ ಫ್ರೆಂಡ್ಸೇ, ಬಟ್ ಇವರು ಒಂದು ಕೈ ಮೇಲೆ ನಮಗೆ ಅಲ್ಲ, ನಾವು ಇಷ್ಟಪಡೋರು ಗೆದ್ದರೆ ಯಾರಿಗೆ ತಾನೇ ಖುಷಿಯಾಗಲ್ಲ ಸರ್. ಅದು ಅವರು ಎಮೋಷ್ನಲ್ ಆಗಿದ್ದು 100% ಕೊನೆಗೂ ಅಚೀವ್ ಮಾಡಿದ್ನಲ್ಲ, ಇಲ್ಲ ಅವ್ನು ಡಿಸರ್ವ್ ಇದ್ದ, ಅದಕ್ಕೋಸ್ಕರ ಅವ್ನು ಗೆದ್ದಂತ ಸಿಕ್ಕಾಪಟ್ಟೆ ಖುಷಿ ಕೊಟ್ಟರೆ. ಎಸ್ಪೆಷಲಿ ದಿವ್ಯಾ ಸುರೇಶ್ ಕುಣಿದಿದ್ದು ಅದರಲ್ಲಿ ಆಶ್ಚರ್ಯನೇ ಇಲ್ಲ, ಯಾಕಂದರೆ ತುಂಬ ನನಗೆ ಆತ್ಮೀಯ ಗೆಳತಿ, ಸಿಕ್ಕಾಪಟ್ಟೆ ಎಲ್ಲರೂ ಖುಷಿ ಪಟ್ರು ಸರ್. ಇವ್ರದ್ದೊಂದು ಕೈ ಮೇಲೆ ಇತ್ತು ಅಷ್ಟೇ. ಬಿಗ್ ಬಾಸ್ ಮನೆಯಲ್ಲಿ ದಿವ್ಯಾ ಸುರೇಶ್ ನನ್ನ ವೇವ್ ಲೆಂತ್ಗೆ ಸರಿ ಹೋಗಿದ್ದು, ಎಲ್ಲ ವಿಷಯದಲ್ಲೂ ನನಗೆ ಸಪೋರ್ಟ್ ಮಾಡಿದ್ದಾರೆ. ಉತ್ತಮ ಸ್ಪರ್ಧಿ ಕೂಡ, ಇಂತಹ ಗೆಳತಿ ಸಿಕ್ಕಿರುವುದು ನನ್ನ ಅದೃಷ್ಟ. ಮನೆಯೊಳಗೆ ಪ್ರವೇಶ ಕೊಟ್ಟಾಗ ನಿಧಿ ಸುಬ್ಬಯ್ಯ, ಶುಭ ಪೂಂಜಾ, ಶಂಕರ್ ಅಶ್ವತ್ ಸರ್ ಅಂತಹ ಸೆಲೆಬ್ರಿಟಿಗಳನ್ನು ಕಂಡು ಬೆಚ್ಚಿದ್ದೆ. ಇವರುಗಳ ಜೊತೆ ಹೇಗೆ ಇರೋದು ಎಂಬ ಬಗ್ಗೆ ಕೂಡ ಯೋಚಿಸಿದ್ದೆ. ಆದರೆ ದಿನ ಕಳೆದಂತೆ ಎಲ್ಲರೂ ಹತ್ತಿರವಾಗುತ್ತಾ ಹೋದರು. ಅದರಲ್ಲಿ ನಟಿಯರಾದ ಶುಭ ಹಾಗೂ ನಿಧಿ ತುಂಬಾ ಕ್ಲೋಸ್ ಆದರು. ಎಲ್ಲರನ್ನು ರೇಗಿಸುವಷ್ಟು ಹತ್ತಿರವಾಗಿದ್ದು, ದೊಡ್ಡ ದೊಡ್ಡವರ ಜೊತೆ ಇದ್ದು ಟ್ರೋಫಿ ಗೆದ್ದಿರೋದು ತುಂಬಾ ಖುಷಿ ಕೊಟ್ಟಿದೆ ಎಂದಿದ್ದಾರೆ. ಮನರಂಜನೆ ಹಾಗೂ ಉತ್ತಮ ಸ್ಪರ್ಧೆಯಿಂದ ಪ್ರೇಕ್ಷಕರ ಮನಸ್ಸುರೆಗೊಂಡು ಮಂಜು ಅವರನ್ನು ಸುದೀಪ್ ಅವರು ಬಿಗ್ ಬಾಸ್ ವಿನ್ನರ್ ಎಂದು ಕೈ ಎತ್ತುವ ಮೂಲಕ ಘೋಷಿಸಿದ್ರು. ವಿನ್ನರ್ ಮಂಜು ಟ್ರೋಫಿ ಜೊತೆ 53 ಲಕ್ಷ ರೂಪಾಯಿ ನಗದು ತಮ್ಮದಾಗಿಸಿಕೊಂಡರು. ರನ್ನರ್ ಅಪ್ ಕೆಪಿ ಅರವಿಂದ್ 11 ಲಕ್ಷ ಬಹುಮಾನ ಪಡೆದುಕೊಂಡರು. ಸಬ್ ಎಡಿಟರ್ ಬಿಜಿ, ನಾನು ಅಕ್ಷತಾ ಭಟ್, ಸಂಪೂರ್ಣ ವಾಣಿ ನ್ಯೂಸ್, ಬೆಂಗಳೂರು.